ತಗಡಿನ ಸೆಡ್ ಮೇಲೆ ಇಟ್ಟಂತ ಕಲ್ಲುಗಳು ಗಾಳಿಗೆ ಹಾರಿ ಓರ್ವ ಮಹಿಳೆ ತಲೆಗೆ ಪೆಟ್ಟು. ನವಲಗುಂದ. ಅಕಾಲಿಕ ಮಳೆ ಹಾಗೂ ಬಿರುಗಾಳಿ ಬೀಸಿದ್ದರಿಂದ ನಗರದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಗುರುವಾರ ಸಂಜೆ ವೇಳೆಗೆ ಸುರಿದಂತ ಭಾರೀ ಮಳೆ ಹಾಗೂ ಬಿರುಗಾಳಿಗೆ ಪಟ್ಟಣದ ಬಸವೇಶ್ವರ ನಗರದ ಪುರಸಭೆ ಜಾಗದಲ್ಲಿ ಹಾಕಿರುವಂತ ತಗಡಿನ ಶೆಡ್ಗಳು ಬಿರುಗಾಳಿಗೆ ಹಾರಿ ವಿದ್ಯುತ್ ಕಂಬದ ಮೇಲೆ ಬಿದ್ದ ಪರಿಣಾಮ ವಿದ್ಯುತ್ ಕಂಬ ಧರೆಗೆ ಉರುಳಿದೆ. ತಗಡಿನ ಸೆಡ್ ಮೇಲೆ ಇಟ್ಟಂತ ಕಲ್ಲುಗಳು ಗಾಳಿಯೊಂದಿಗೆ ಹಾರಿ ಬಂದು ಅಕ್ಕಪಕ್ಕದಲ್ಲಿರುವ ಮನೆಗಳ ಬೈಕಿನ ಮೇಲೆ ಬಿದ್ದಿವೆ ಮತ್ತು ಓರ್ವ ಮಹಿಳೆ ತಲೆಗೆ ಸ್ವಲ್ಪ ಕಲ್ಲು ತಾಗಿ ತಲೆಗೆ ಪೆಟ್ಟು ಬಿದ್ದಿದೆ. ಇನ್ನು ತಾಲೂಕಿನಾದ್ಯಂತ ಭಾರೀ ಬಿರುಗಾಳಿ ಸೇರಿದಂತೆ ಮಳೆ ಸುರಿಯುತ್ತಿರುವುದರಿಂದ ತುಪ್ಪದ ಕುರಹಟ್ಟಿಯಲ್ಲಿ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದ್ದು ಮನೆಯಲ್ಲಿ ಇದ್ದ ಕಾಳು ಕಡ್ಡಿ ಸಂಪೂರ್ಣ ಮಳೆ ನೀರಿನಲ್ಲಿ ಮುಳುಗಿ ಹಾಳಾಗಿರುವ ಘಟನೆ ಜರುಗಿದೆ. ಹೊರಗಿಂದ ಬರಾಕತ್ತಿದ್ರೆ ಒಳಗ ಆ ಕಡೆಯಿಂದ ಕಲ್ ಬಂದು ಗಾಳಿಗೆ ತಲೆ ಬಿಡ್ತು ತಲೆ ಬಿಡ್ತು. ಯಾವಾಗ್ರಿ ಇದು? ಸಾಯಂಕಾಲ 5 ಗಂಟೆ. ಮಳೆ ಇತ್ತಂದ್ರೆ ಗಾಳಿ ಮಳಿ ಗಾಳಿ ಎರಡು ಇದ್ದೂರಿ. ಎರಡು ಇದ್ದೂರ ಟೈಮ್ದಾಗ ನಾ ಬರಾಕತ್ತಿದ್ದೆ, ಕಲ್ ಬಂದು ನನ್ ತಲೆ ಬಿತ್ತು. ಎಲ್ಲಿ ಬಿದ್ದೈತ್ರಿ? ತಲೆ ಬಿದ್ದೈತ್ರಿ ಸಡಿ. ತಲೆ ಬಿದ್ದೈತ್ರಿ ಸಡಿ. ಬಾಳ ಪೆಟ್ಟಾಗೈತ? ಬಾಳ ಪೆಟ್ಟಾಗೈತ್ರಿ. ಅಂತ ಬಾಳ ತೋರಿಸ್ರೇನ್ರಿ? ಎಲ್ಲಿ ಇನ್ನೂ ಎಲ್ಲಿ ತೋರಿಸಿಲ್ರಿ? ಹೋಗ್ಬೇಕ್ರಿ ತೋರ್ಸ. ಯಾರು ಅಧಿಕಾರಿಗಳು ಬಂದ್ರಿ? ಯಾರು ಬಂದಿಲ್ಲ. ಮಳಿಗಾಲ್ಕಿ ತೊಟ್ಟು ತಗೊಂಡು ಹೋಗ್ಬಿಟ್ಟಾರೆ. ಹೌದು. ಬಟ ಬೆಳಿಬಿಟ್ಟು ತೋರಿಸ್ಕೊಂಡು ಜೋಳ ಹಿಟ್ಟು ಅಕ್ಕಿ ಎಲ್ಲ ತೊಗೊಂಡು ಹೋಗ್ಬಿಟ್ಟಾರೆ. ಈ ಬಟ್ಟೆಗೆ ಏನಿಲ್ರಿ ನಮ್ಗ ಊಟಕ್ಕ. ಗಾಳಿಗೆಲ್ಲ ಊರ ಹಾರ್ಕೊಂಡ್ ಮಂದಿ ಬಾಜು ಮನೆಗಿದ್ದಾರೆ. ನಮ್ಗೆ ಎಲ್ಲ ತಿನ್ನಕ್ಕೆ ನಿಮ್ಗೆ ಏನಿಲ್ಲ ರೀ. ಮಕ್ಕಳು ತಕೊಂಡು ಹಂಗ ಕೂತೀವ್ರಿ. ಮಳೆಗೆಲ್ಲ ತೋರಿಸ್ಕೊಂಡು ಮಂದಿ ಎಲ್ಲ ಜನರು ಬಂದು ಹೊರಗೆ ಬರ್ರಿ 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 ಅಂತ ಒಂದು ಹೊರಗೆ ಹೋದ್ರಿ ಅವ್ರಿ. ನಾವು ಒಳಗಿದ್ದವ್ರು ಆಮೇಲೆ ಮಂದಿ ತಕೊಂಡಾರ ನಮ್ಗೆಲ್ಲ.